ಯಾರ್ ಕಾಂಗ್ರೀಟ್ ಕೊನೆ ಹುಲ್ಲು ಹಾಕಿ ಹೊಸಗಡ್ಲೆ ಮಾಡ್ತಾರೆ ಅವರೇ ಧೈರ್ಯದಾರ್ ಯಾರ್ ಕೋಟಿ ಅದೆಲ್ಲ ಸುಳ್ಳು ಸರ್ ಹೇಳ್ಕೊಂಬೋದಷ್ಟೇ ಕೋಟಿ ಅಂತ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಂಚಾರಿ ಸೂರಿ ನಾನು ನಿಮ್ಮ ಸೂರಿ ಸ್ನೇಹಿತರೆ ಇವತ್ತು ನಾನು ಹೋಗ್ತಾ ಇರೋದು ಬಂದು ಜಾತ್ರೆಗೆ ದಿನ ದೇವಸ್ಥಾನನೇ ತೋರಿಸ್ತಾನೆ ಅಂತ ಬೈಕೊತ್ತಿದ್ರಲ್ಲ ಅದಕ್ಕೆ ಇವತ್ತು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಜಾತ್ರೆಗೆ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮೂರೇ ಸ್ವಲ್ಪ ದೂರದಲ್ಲಿ ಹತ್ರದಲ್ಲಿರೋಂಥ ಜಾತ್ರೆನೇ ಸುಗ್ನಳ್ಳಿ ಅಂತ ಅದನ್ನ ಶುಕಪುರಿ ಅಂತ ಕರೀತಾರೆ ಶುಕ ಮಹರ್ಷಿಗಳು ತಪಸ್ ಮಾಡಿದಂಥ ಊರದು ಅದನ್ನು ಶುಕಪುರಿ ಅಥವಾ ಸುಗ್ನಳ್ಳಿ ಅಂತ ಕರೀತಾರೆ ಸೊ ಈ ಊರಲ್ಲಿ ಜಾತ್ರೆ ನಡೀತಾ ಇದೆ ಯಾವ ಜಾತ್ರೆ ಅಂದರೆ ದನಿನ ಜಾತ್ರೆ ಇಲ್ಲಿ ಜನಗಳ ಜಾತ್ರೆ ಅಲ್ಲ ದನಗಳ ಜಾತ್ರೆ ಹಾಗಾಗಿ ಅದು ದನಗಳ ನೋಡೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ಬರ್ರಿ ನಾವು ಚಿಕ್ಕನ್ನಲ್ಲಿ ಇಲಾಸ್ ನಡ್ಕೊಂಡು ಹೋಗ್ತಾ ಇದ್ದೆ ಸುಮಾರು ಒಂದು 8 ಕಿಲೋಮೀಟರ್ 10 ಕಿಲೋಮೀಟರ್ ಜಾತ್ರೆಗೋಸ್ಕರ ನಡ್ಕೊಂಡು ಹೋಯ್ತದು ವರ್ಷಾನ್ಗಟ್ಲೆ ಹೊಂಗೆಕಾಯಿ ಚಚ್ಚಿ ಹಿಪ್ಪೆಕಾಯಿ ಮಡ್ಗಿ ಅವೆಲ್ಲ ಕುಡಿಕೊಂಡು ಅದೆಲ್ಲ ಮಾರಿ ತಗೊಂಬರ್ತಾ ಇದ್ದು ಇಲ್ಲಿ ನೋಡ್ತಾ ಇದ್ದಲ್ಲ ಲಿಫ್ಟಲ್ಲಿ ಇದು ಸುಂಕದ ಕಟ್ಟೆ ಅಂತ ಅಂದರೆ ಈ ಕಡೆ ದನಗಳು ಬೇರೆ ಬೇರೆ ಊರುಗಳಿಂದ ಬಂದಾಗ ಇಲ್ಲಿ ಸುಂಕ ಕಟ್ಟಿ ಮುಂದೆ ಹೋಗ್ತಾ ಇದ್ಬೋದು ಈ ಸರೌಂಡ್ ಪೂರ್ತಿ ದನ ಮೇಸ ಕಟ್ಟೋರು ಅವಾಗ ಸೊ ನಾವು ಚಿಕ್ಕನಲ್ಲಿದ್ದಾಗ ಎಲ್ಲ ಕಟ್ಟೋರು ಇದೆಲ್ಲ ಫುಲ್ಲು ಬೈಲು ಈ ಅಡಿಕೆ ತೋಟ ಆಗಲಿ ತೆಂಗಿನ ತೋಟ ಏನೂ ಇರಲಿಲ್ಲ ಫುಲ್ ಬೈಲಿತ್ತು ಅವಾಗ ಇಲ್ಲಿ ಎಲ್ಲ ದನ ಕಟ್ಟೋರು ಕಿಲೋಮೀಟ್ರ್ ಗಟ್ಟಲೆ ಜಸ್ಟ್ ಇನ್ನು ಮುಂದೆ 1 ಕಿಲೋಮೀಟ್ರ್ ಅಷ್ಟೇ ಇರೋವಂಥದ್ದು ಸುಗ್ನಳ್ಳಿ ಸುತ್ತ ಬರೇ ದನಗಳೇ ಎಲ್ಲಾರ ನೋಡಿ ಬರೇ ದನಗಳೇ ಸುಮಾರು 1 ವಾರ 15 ದಿನ ನೀವು ಎಲ್ಲಾರ ನೋಡ್ಕೊಂಬನ್ನಿ ಯಾವ ಮೂಲೆಲ್ಲಾರ ನೋಡ್ರು ಬರೇ ದನಗಳೇ ತರಾವರಿ ದನಗಳು ಎಂತೆಂಥ ಜಾತಿ ದನಗಳಿದ್ದು ಅಂದರೆ ಅಬ್ಬಬ್ಬಬ್ಬ ನೋಡೋಕ್ಕೆ ಕಣ್ಣು ಸಾಲದು ಅವಾಗ ಇವಾಗೆಲ್ಲ ಕಡಿಮೆ ಆಗ್ಬಿಟ್ಟದು ಬಿಡಿ ದನಗಳು ಕಾಣೋದೇ ಅಪರೂಪ ಆಗ್ಬಿಡೋದು ಬರೇ ಸೀಮೆಸಗಳೇ ಜರ್ಸಿ ಅಂತೆ ಅವು ಎಚ್ ಆಫ್ ಅಂತೆ ಕ್ರಾಸ್ ಅಂತೆ ಇವೆಲ್ಲ ಈ ಸುತ್ತ ಇದೆಯಲ್ಲ ಈಗ ಈ ಕಡೆಗೆ ಎಲ್ಲ ಕಟ್ಟೋರು ಅವಾಗ ಈ ಮೂಲೆಯಿಂದ ರೋಡ್ ಸೈಡಲ್ಲೆಲ್ಲ ಬರೀ ದನಗಳೇ ಕಾಣೋವು ಇಲ್ಲಿ ಇಪ್ಪೆ ಸೋತೋಪ್ ಇದೆ ಇಪ್ಪೆ ತೋಪು ಸರೌಂಡು ಮತ್ತು ಈ ಮುಂದೆ ಇಲ್ಲಿ ನೆಕ್ಸ್ಟ್ ಈ ಕಡೆ ಈ ಆಸ್ಪತ್ರೆ ಇದೆ ಬಿಡಿ ಇಲ್ಲಿ ಈ ಕಡೆ ರೈಟ್ ಸೈಡ್ ಹೇಳ್ತಾರೆ ರೈಟ್ ಸೈಡ್ ಪೂರ್ತಿ ಬರೇ ದನಗಳು ಅಲ್ಲಿ ಕೆರೆ ಇದೆ ಅಲ್ಲಿ ಇದೆ ಸುಗ್ನಳ್ಳಿ ನೋಡ್ತಾ ಇದ್ದೀರಲ್ಲ ಆರ್ಚ್ ಇದೆ ಈ ಸುಗ್ನಳ್ಳಿ ಆರ್ಚಿಂದ ಒಳಗಡೆ ಹೋದರೆ ಈಗೆಲ್ಲ ಗಣ ಕಡಿಮೆ ಆಗ್ಬಿಟ್ಟಿದೆ ಹಾಗಾಗಿ ಎಲ್ಲ ಕಾಣಿಸ್ತಾ ಇಲ್ಲ ಮುಂದೆ ತೋಪತ್ರ ಆಯ್ತಂತೆ ಈ ಮುಂದೆ ಹೋದರೆ ಎಬ್ಬು ರೋಡ್ಗೆ ಹೋಗುತ್ತೆ ಆ ಮುಂದೆ ನೆಕ್ಸ್ಟು ಇದು ಲೆಫ್ಟ್ ಹೋದರೆ ತಿಪ್ಸನ ರೋಡ್ಗೆ ಹೋಗುತ್ತೆ ನಾವೀಗ ಹೋಗ್ಬೇಕಾಗಿರೋದು ಇಲ್ಲೇ ಲೆಫ್ಟಲ್ಲೇ ಇಲ್ಲಿ ಮುಂದೆ ಈ ತೋಪ್ ಪೂರ್ತಿ ದನಗಳದಾವಂತೆ ಅಲ್ಲಿಗೆ ಒಂದ್ಸಲ ನೋಡ್ಕೊಂಬರೋ ದನಗಳು ಯಾವ ರೀತಿ ಇದ್ದಾವೆ ಯಾವ್ಯಾವ ಜಾತಿ ದನಗಳು ಬಂದಿದ್ದಾವೆ ಎಷ್ಟೆಷ್ಟು ರೇಟು ಅವುಗಳ ಗುಣಲಕ್ಷಣ ಏನು ಅಂತ ಎಲ್ಲ ನೋಡ್ಕೊಂಬರೋಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ ಇದೇ ವಿಶ್ವಪ್ರಸಿದ್ಧ ಮಾಗಡಿ ತಾಲೂಕಿನ ಸುಗ್ನಳ್ಳಿ ದನದ ಜಾತ್ರೆ ಸೀದಾ 3 ದಿನ ಆಯ್ತು ಅಷ್ಟೇ ಸೇರೋಕ್ಕೆ ಸ್ಟಾರ್ಟ್ ಆಗಿ ಈಗ ದನಿನ ವ್ಯಾಪಾರ ಈ ದಳ್ಳಾಳಿಗಳ ಚಕ್ಲತನ ಇವೆಲ್ಲ ನೋಡೋಣ ಬನ್ನಿ ಎಷ್ಟಲ್ಲಾಗವೆ ನೋಡು ಬೆಳಗ್ಗೆ ನೋಡು ಎಷ್ಟಲ್ಲಾಗವೆ ಸರ್ 4 ಕಲ್ಲು ಎಲ್ಲ 4 ಕಲ್ಲೇನಾ ಸರ್ ಎರಡು ಯಾವ ಊರಿಂದ ಕಣ್ಣು ಯಜಮಾನ್ ಎಷ್ಟು ವರ್ಷದಿಂದ ವರಿ ಕಟ್ತಾ ಇದ್ದೀರಾ ಸರ್ ನಮ್ ತಾತ ಮುತ್ತ ಕಟ್ಟಿದ್ದೀವಿ ಇವತ್ತು ಕಟ್ತೀವಿ ನಾವ್ ಹೇಳ್ತಕ್ಕೂ ಕಟ್ತೀವಿ ಬಾರಿ ಇಷ್ಟ ಎಲ್ಲರೂ ಸೀಮೆ ಸಹ ಒಂದ್ ಜೊತೆ ಹೊರಗಿದ್ದೇ ಇರ್ಬೇಕು
ಎಲ್ಲ ಹಳ್ಳಿಕಾರೇನ ಮಗನ್ ಮಗನ್ಗೂ ಎಲ್ಲ ಹೇಳ್ಕೊಟ್ಬಿಡಿದಾರ ಹಳ್ಳಿ ಹೋರಿ ಕಟ್ಟೋದು. ಹೌದಾ ಅಪ್ಪಾಜಿ ನನ್ ಮಗ ಸೇಲ್ ಮಾಡಿದ್ರಿ ಸರ್ ಬಳ್ಳಾರಿ ಕೊಟ್ಟಿದೀವಿ. ಅದೇ ಕೊಟ್ಬಿಟ್ಟಿದ್ದೀರಾ ಎಷ್ಟಕ್ಕಾಯ್ತು? ವೆರಿ ಗುಡ್. ಇಲ್ಲಿ ಹಳ್ಳಿಕಾರ ವರಿಗಳು ಸಿಂಗಲ್ ವರಿಗಳೇ 5 ಕೋಟಿ 6 ಕೋಟಿ 8 ಕೋಟಿ ಅಂತಾರಲ್ಲ ಹೆಂಗವೆಲ್ಲ ಕೋಟಿ? ಅದೆಲ್ಲ ಸುಳ್ಳು ಸರ್. ಹೇಳ್ಕೊಂಬೋದಷ್ಟೇ ಕೋಟಿ ಅಂತ ಸುಳ್ಳು ಸರ್. ಅದು ಸುಳ್ಳ ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಅಷ್ಟೇ ಕೊಡೋದಲ್ಲ. ಹೇಳ್ಬೋದು ಕೋಟಿ ಗೀಟಿ ಅಂತ ಸುಳ್ಳು ಸರ್. ಅದು ಏನ್ ಬಾಳ್ಬೋದು ಒಂದು ಮ್ಯಾಕ್ಸಿಮಮ್ ಈ ಸುಗ್ನಳ್ಳಿ ಜಾತ್ರೆ ಎಷ್ಟು ಇರ್ಬೋದು ಮ್ಯಾಕ್ಸಿಮಮ್ ಅಂದ್ರೆ? ಮ್ಯಾಕ್ಸಿಮಮ್ 2.5 ಲಕ್ಷ. ಇಲ್ಲ ಅಷ್ಟೇನಲ್ಲ, ಅದು ಮೀರೇನಿಲ್ಲ. ಸ್ಥಳೀಯರು ಸ್ನೇಹ ಅರುಣ್ ಅಂತೇಳಿ. ನಮಸ್ಕಾರ. ನಮಸ್ಕಾರ ಅರುಣರೆ, ಹೇಳ್ರಿ ಇವಾಗ ನಿಮ್ಮೂರ್ ಜಾತ್ರೆ ಸ್ಥಳೀಯ, ನೀನು ಹೆಂಗ ಅನಿಸ್ತದ ನಿಮ್ಮೂರ್ ಜಾತ್ರೆ ಬಗ್ಗೆ? ನಾನು ಚಿಕ್ಕ ಹುಡುಗನ ನೋಡ್ತಾ ಇದ್ದೀನಿ, ಇತಿಹಾಸ ಪ್ರಸಿದ್ಧ ದೇವಾಲಯ ಇದೆ, ಹಾಗಾಗಿ ಇಲ್ಲಿ ದನದ ಜಾತ್ರೆ ಭಾರಿ ದನಗಳ ಜಾತ್ರೆ ಸೇರ್ತಾ ಇದೆ. ಈ ಸರಿ ಇತ್ತೀಚೆಗೆ ನಾವು ಕಂಡಂಗೆ ಹೋರಿಗಳೆಲ್ಲ ಕಡಿಮೆ ಆಗ್ತಿದೆ. ಹಳ್ಳಿಗಳಲ್ಲಿ ದನಗಳನ್ನ ಸಾಕಂತ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಸೀಮೆ ಸುವ್ಯಾಮ ಹೋಗ್ಬಿಟ್ಟಿದ್ದಾರೆ, ವ್ಯಾಪಾರೀಕರಣ ಆಗ್ಬಿಟ್ಟಿದೆ. ಈಗ ನಾಟಿ ಹಸುಗಳನ್ನ ಸಾಕೋದೇ ಕಡಿಮೆ. ಇಲ್ಲಿ ನಮ್ಮಲ್ಲಿ ನಮ್ಮ ಜಾತ್ರೆಯಲ್ಲಿ ಹಳ್ಳಿಕಾರು ಅಮೃತ ಮಾಲು ಎಲ್ಲ ಬರ್ತವೆ, ಆದರೂ ಮ್ಯಾಕ್ಸಿಮಮ್ ಹಳ್ಳಿಕಾರು ನಮ್ಮಲ್ಲಿ ಜಾಸ್ತಿ ಸಿಗ್ತವೆ. ಹಳ್ಳಿಕಾರು ಹೋರಿಗಳು ಕೂಡ ನಮ್ಮಲ್ಲಿ ಬಂದಿದ್ದಾವೆ. ನಮ್ಮ ಊರಿನ ತುಂಬ ನಮ್ಮ ಪಂಚಾಯತ್ ಊರಿನೆಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಜಾತ್ರೆಗಳು ನಡೀತಾ ಇದೆ. ಇನ್ನೊಂದು ಎಷ್ಟೆಲ್ಲ ಆಗಿದೆ? ಅಲ್ಲಿ ಮಾಡಿಲ್ಲ. ಎಷ್ಟೇ ಕರ ಇವು ಏಳು ಜೊತೆ ನಮ್ಮ ಜಾತ್ರೆ ಅಂದ್ರೆ ಬರೇ ದನಗಳಷ್ಟೇ ಅಲ್ಲ, ಜನರ ದಾಹ ತಣಿಸೋದಕ್ಕೆ ಕಲ್ಲಂಗಡಿ ಹಣ್ಣಿದಾವೆ, ಇಲ್ಲಿ ಕಬ್ಬಿನ ಹಾಲಿದ್ದಾವೆ, ಹಾಗೆ ಮುಗ್ದಾರ ಕಣ್ಣಿ ಹಗ್ಗಗಳಿದ್ದಾವೆ, ಹಾಗೆ ಸೋತಕಾಯಿ ಕೂಡ ಇದೆ. ಬರೀ ನೋಡ ಏನ್ ಕಕ್ಲಾತಿ ಮಾಡ್ತೀಯೋ. ಯಾವ ರಾಜಮನ ಹೆಂಗೇರಿ? ಯಾವ ಜಾತಿ ಎತ್ಕೊಳಿ? ಇವು ನಾಟಿ ಎತ್ಕೊಳು. ನಾಟಿ ಎತ್ತಾ? ಏನ್ ರೇಟ್ ಹೇಳ್ತಿ? 2.5 ಹೇಳ್ತೀನಿ. ಯಾಕೆ ಜಾಸ್ತಿ ಆಗಲ್ವಾ? ಕಮ್ಮಿ ಮಾಡ್ಕೊಳ್ವಾ? ಬಗ್ಗಲ್ವಾ? ಯಾವ ಇವೆಲ್ಲ ಎಲ್ಲರೂ ಇಟ್ಕೊಂಡು ಹುಲ್ಲು ಹಾಕ್ತಾರ? ಯಾರು ಮನೆ ಇಟ್ಕೊಂಡು ಹುಲ್ಲು ಹಾಕಿ ಹೊಸ್ಗಟ್ಲೆ ಮಾಡ್ತಾರ ಅವರೇ ಧೈರ್ಯದವರು. ಏ ಫಿಲಮ್ ಅಲ್ಲೆಲ್ಲ ಬರ್ತೀರ ಸುಮ್ನಿರಿ ರೀ. ದುಬೈ ಬಾಬು ನೋಡಲಿ ಅಲ್ಲೂ ಅವ್ರೇ. ಏ ಯಾರು ಇನ್ನೊಂದ್ ಹೆಣ್ ಕೊಡ್ತಾರ ಸುಮ್ನಿರಿ? ಇನ್ಯಾರಿ ಕೊಡ್ಬೇಕು? ಏ ಕೆಂಚ್ ಕೂರ್ಲ ಹಾಕ್ಸ್ಕೊಂಡಿಲ್ವ ಅಲ್ಲಿ? ನಿಮ್ ಮನೆ ತನ ಎಲ್ಲ ಲಾಳಕಟ್ಟೆ ಕೆಲ್ಸ ಅವ್ರೆಲ್ಲ ಪರಿಚಯ ಪರಿಚಯ ಜಾತ್ರೆ ರೈತರು ಅಂದ್ಬಿಟ್ಟು ನೀವು ನೋಡಿ ಇಲ್ಲಿ ನಮ್ಮ ಹುಡ್ಗ ಬಾವನ್ ಇವ್ನು ಕಟ್ತೀರ ನೋಡಿ ಲಾಳನ ಮಾತ್ರ ಕಟ್ತೀರಾ ಅಥವಾ ಹುಡುಗರ್ಗು ಕಟ್ತೀರ ಎಲ್ಲರಿಗೂ ಕೊಡ್ತೀರಾ? ಬಿಡದಿಂದ ಬಂದಿದ್ದೀರಾ? ಏನ್ ತಲ್ ಬಂದ ಅಲ್ಲಿಂದ? ಎಷ್ಟು ವರ್ಷ ಹೋರಿ? ಒಂದೂವರೆ ವರ್ಷ. ಎಷ್ಟಲ್ಲಾಗವೆ? ಹೌದಾ? ಏನ್ ರೇಟ್ ಹೇಳ್ತೀರಾ? 2.20. ಫೈನಲ್ ಬಂದ್ರೆ? ಯಾವ ಊರು? ಯಾವ ಜಾತಿ ಎತ್ಕೊಳು? ಹಳ್ಳಿಕಾರಲ್ಲಿ ಅಮೃತ ಮಾಲ್ ಅಥವಾ ಅಮೃತ ಮಾಲ್ ಬೇರೆ ಹಳ್ಳಿಕಾರ ಬೇರೆನಾ? ಅಂದ್ರೆ ಬ್ರೀಡು ಕ್ರಾಸ್ ಬೀಡ. ಏನ್ ವಿಶೇಷತೆ ಇದ್ರದ್ದು? ಏನಂತ ಇವು ಯೂಸ್ ಮಾಡ್ಬೋದು? ಇವನ್ನ ಬಳಸ್ಬೋದು ಅತ್ಕೊಳ್ಳ. ಹ್ಮ್. ಗಾಡಿಗೆ? ಗಾಡಿ ಕಟ್ಟಲ್ವಾ? ಗಾಡಿಗೆ ಹೋಯ್ತಾವ? ಎಷ್ಟಲ್ಲಾಗವೆ ನೋಡಿ ಸರ್? ಏನೇನ್ ರೇಟು?
ಅಲ್ಲಿ ಕೇಳ ನಾ ಹೇಳಿಕಲ್ಲ ನೀನಿಲ್ಲ ನೀನಿಲ್ಲ ಮೂರ್ ದಿವಸದಿಂದ ಹೇಳಿದ್ರೆ ನೀನೇನು ನಡಬಾರ್ಕ್ ಬಂದಿದ್ದೆ ನೀನ್ ನಡಬಾರ್ಕ್ ಬಂದಿದ್ದೆ ಅಲ್ಲಿ 1,000 ರೂಪಾಯಿ ದಲಾಲ ಅಂತ ಹೇಳಿದ್ರೆ ಸುಳ ಖಾಲಿ ಪೇಚಾಡ್ಬೇಡ ನೀನು ಕೊಟ್ರೆ 1,000 ದನ ಇಟ್ಕೊಡ್ತೀನಿ ಇಲ್ಲ ಅಂದ್ರೆ ಹೋಗಿ ಆಯ್ತು ಎಲ್ಲಿಗೆ ಹೋಗ್ಬೇಕು ಎಲ್ಗಾನ ಹೋಗಿ ರೊಕ್ಕನ ಕೊಡಲ್ವಾ ರೊಕ್ಕ ಕೊಡಲ್ವಾ ನಿಮ್ ದುಡ್ಡು ರೊಕ್ಕ ನಿಮ್ ದುಡ್ಡು ನಮ್ಗೆ ಯಾಕಪ್ಪ ರೊಕ್ಕ ಕೊಡು ರೊಕ್ಕ ಕೊಡು 1,000 ಕೊಡಲ್ಲ ಬಿಡು ಯಾಕ ಯಾಕ ಕೊಡಲ್ಲ 1,000 ರೂಪಾಯಿ ದಲಾಲಿ ಮಾತಾಡಿದ್ದೆ ಏ ಬುಕ್ ಅದಾಗ ದಲಾಲಿ ಕೊಟ್ಟಿಲ್ಲ ರೊಕ್ಕ ಮುನ್ಯಾಗ ರೈತರು ನಾವು ನಮ್ಮ ಮಾತು ಕೇಳಿ ತಗೋ ಇಲ್ಲಿ ಬಂದ ದುಡ್ಡು ತಗೊಂಡೋಗು ಅಲ್ಲಿ ಇದ್ದಲ್ಲಿ ಆತ ಬಂದು ಅಮಾಯಕರು ಅಮಾಯಕರು ಬಿಡ್ತೀರ ತಾತ ಹಂಗ ದನಿನ ಜಾತ್ರೆಗಳಲ್ಲಿ ಈ ಸಂಚಾರಿ ಟೀ ಹೋಟ್ಲುಗಳು ಇರ್ತವೆ ಎಲ್ಲೆಲ್ಲಿ ದನಿನ ಜಾತ್ರೆ ನಡೀತದೋ ಅಲ್ಲಲ್ಲಿ ಹೋಗಿ ಟೆಂಟ್ ಹಾಕೊಳ್ಳೋದು ಅವ್ರಿಗೆ ಟೀ ಮಾಡ್ಕೊಳ್ಳೋದು ನೆಕ್ಸ್ಟ್ ಇಲ್ಲಿ ಮುಗಿಸ್ಕೊಂಡು ಮುಂದಿನ ಜಾತ್ರೆಗೆ ಹೋಗ್ತಾ ಇರೋದು ಆ ಥರ ಮಾಡ್ತಾರೆ ಎಷ್ಟು ವರ್ಷದಿಂದ ಅಂಗಡಿ ಹಾಕ್ತಾ ಇದೀರಮ್ಮ 3 ವರ್ಷದಿಂದನಾ ಮೊದ್ಲೆಲ್ಲ ಹಾಕ್ತಿದ್ರಾ ಟೀ ಕೊಡಿ ಎಲ್ಲ ಜಾತ್ರೆಗೆ ಹಾಕ್ತೀರಾ ಅಂದ್ರೆ ನೀವು ಒಂದು 12 ವರ್ಷ ಹುಡುಗನಿಂದಲೂ ಮಾಡ್ತಾ ಇದೀರ ಇಲ್ಲಿ ನಿಮ್ ತಂದೆ 13 ವರ್ಷ ಹುಡುಗಿಂದಲೂ ಮಾಡ್ತಾ ಇದ್ದಾರೆ ನಿಮ್ ತಂದೆ ತಾಯಿ ಎಲ್ಲ ಇಲ್ಲ ಇದ್ದಾರ ಅಥವಾ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀರ ಅಂದ್ರೆ ನಿಮ್ ತಂದೆ 8 ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಸುತ್ತಮುತ್ತ ಎಲ್ಲಾ ಜಾತ್ರೆಗಳಿಗೂ ಊಟ ಹೋಟ್ಲು ಹಾಕಿ ಹಾಕ್ತೀರಿ ನೀವು ಹಾಗಾದ್ರೆ ಸಂಚಾರಿ ಸೂರ್ಯ ಅವರಲ್ವಾ ನೀವು ಹಾ ಸರ್ ನಾನೇ ನಾನೇ ವಿಡಿಯೋ ಎಲ್ಲ ನೋಡ್ತಿರಲಿ ಸರ್ ಹಾ ಥ್ಯಾಂಕ್ ಯು ಸರ್ ಈ ಮಂದಾರಗಿರಿ ಇವೆಲ್ಲ ಚೆನ್ನಾಗಿ ಮಾಡಿದೀರ ಹೌದು ಸರ್ ಹೌದು ನೋಡೇ ಇರ್ಲಿಲ್ಲ ಅವೆಲ್ಲ ಹೌದಾ ಥ್ಯಾಂಕ್ ಯು ಸರ್ ತಮ್ಮ ಹೆಸರು ಸರ್ ಧ್ರುವ ಅಂತ ಯಾವ ಊರ್ ಸರ್ ಸುಬ್ಬಳ್ಳಿನೇ ಇದೇ ಊರ ಸರ್ ವೆರಿ ಗುಡ್ ಸರ್ ವೆರಿ ಗುಡ್ ನನ್ನ ಚಾನಲ್ ನೋಡ್ತಾ ಇಲ್ಲ ತುಂಬಾ ಥ್ಯಾಂಕ್ ಯು ಸರ್ ಹಿಂಗೆ ನನ್ನ ಚಾನಲ್ ನೋಡ್ತಾ ಇರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಬೇರೆಯವ್ರನ್ನು ಥ್ಯಾಂಕ್ ಯು ಸರ್ ಈ ಜಾತ್ರೆಗಳಲ್ಲಿ ಪ್ರಮುಖ ಆಕರ್ಷಣೆ ಅಂದ್ರೇನೆ ಈ ಜಿಲೇಬಿ ಮೈಸೂರು ಪಾಕು ಆಮೇಲೆ ಪೂರಿ ಖಾರ ಸೇವೆ ಕಾರ್ ಸೇವೆ ಆಮೇಲೆ ಈ ಬತಾಸು ಆಮೇಲೆ ಕಲ್ಯಾಣ ಸೇವೆ ಏನೇನ ತರಾವರಿ ತಿಂಡಿಗಳು ಇರ್ತವೆ ಗುರು ಅವೇನು ಹೆಸರುಗಳು ಕೂಡ ಗೊತ್ತಿರಲ್ಲ ಆ ರೇಂಜಲ್ಲಿ ತಿಂಡಿಗಳು ಮಾಡಿರ್ತಾರೆ ವೆರೈಟಿ ವೆರೈಟಿ ಖಾರ ಪ್ಯಾಕೆಟ್ಸ್ಗಳು ನೋಡಕ್ಕೆ ಎರಡು ಕಣ್ಸಲ್ದು ಅಂದರೆ ವಿಚಿತ್ರ ಗೊತ್ತೇ ಆಗಲ್ಲ ಇವೆಲ್ಲ ನಾವೆಲ್ಲ ಮಾಡಿರ್ತಾರ ತಿಂದಿರ್ತೀವ ನಾವು ಹಿಂದೆ ತಿಂದಿರ್ತೀವ ಇದಕ್ಕೋಸ್ಕರ ನೀವು ನಂಬ್ರೆ ನಂಬಿ ಬಿಟ್ಟರೆ ಬಿಡಿ ನಾವು ಚಿಕ್ಕನಲ್ಲಿ ಹೊಂಗೆಕಾಯಿ ಹಿಪ್ಪೆಕಾಯಿ ಹಾಯ್ಕೊಂಬಂದು ಮಾರಿ ದುಡ್ಡು ಮಾಡ್ಕೊಂಬಂದು ಆಟ ಸಾಮಾನು ತಿಂಡಿ ತಿನ್ನೋದು ಕೆಲಸ ಮಾಡ್ತಾ ಇರ್ತೀವಿ ಚಿಕ್ಕನಲ್ಲಿ ಸ್ನೇಹಿತರೆ ಇಲ್ಲಿಗೆ ಈ ವ್ಲಾಗ್ನ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಸೀ ಯು